ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ಬಹಳ ವಿಶೇಷವಾಗಿ ನಮಗೆ ಯುಗದ ಹಾದಿ ಪ್ರಾರಂಭ ಆಗ್ತಿದೆ ಅಂದ್ರೆ ಯುಗಾದಿ ಹತ್ರದಲ್ಲಿದ್ದೇವೆ ಯುಗಾದಿಯ ವರ್ಷದ ಭವಿಷ್ಯವನ್ನ ತಿಳ್ಕೊಳ್ತಕ್ಕಂಥ ಸಮಯ ಈಗಾಗ್ಲೇ ಮೇಷರಾಶಿಯ ಯುಗಾದಿ ಭವಿಷ್ಯವನ್ನ ತಿಳಿಸಿದ್ದೇನೆ ಅದೇ ರೀತಿಯಾಗಿ ಋಷಭ ರಾಶಿಯ ಯುಗಾದಿಯ ಭವಿಷ್ಯ ಯಾವ ರೀತಿಯ ಇದೆ ಆತಂಕದ ವಾತಾವರಣ ಇರಿದೆಯೋ ಅಥವಾ ಅಭಿವೃದ್ಧಿ ಎನ್ನು ಈ ವರ್ಷದಲ್ಲಿ ನೀವು ನೋಡ್ತಿರೋ ಅಥವಾ ಎ ಹಲವಾರು ಪಾಠಗಳನ್ನು ಈ ವರ್ಷ ಯುಗಾದಿ ನಿಮಗೆ ಕ್ರೋಧಿ ನಾಮ ಸಂವಸ್ವರ ಋಷಭರಾಶಿಯವರಿಗೆ ಕೊಡುತ್ತಾ ಎಲ್ಲ ವಿಶ್ಲೇಷಗಳನ್ನು ವಿದ್ಯಾಭ್ಯಾಸ ವೈವಾಹಿಕ ಜೀವನ ಹಾಗೆ ವಿವಾಹ ಆರೋಗ್ಯ ಪ್ರತಿಯೊಂದು ಕೂಡ ನಿಮಗೆ ವಿಶ್ಲೇಷಣೆಯನ್ನು ಕೊಡ್ತಾರೆ ನಾನು ಈಗಾಗಲೇ ಹೇಳಿದಾಗೆ ಗುರು ಮೇಷರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತದೆ ಋಷಭರಾಶಿ ಪ್ರವೇಶ ತದನಂತರ ಗುರು ವಕ್ರಸ್ಥಾನ ಆಗ್ತಕ್ಕಂಥದ್ದು ಇವೆಲ್ಲವನ್ನ ನಾನು ವಿಶ್ಲೇಷಣೆಯನ್ನ ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಹೇಳಕ್ಕಾಗಲ್ಲ ಅಂತ ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೇನೆ ಈ ಗುರು ನಾವು ನೋಡೋದಾದ್ರೆ ಮೇ ಒಂದನೇ ತಾರೀಕಿಂದ ಮೇಷರಾಶಿ ಪ್ರವೇಶ ಆಗ್ತಕ್ಕಂಥದ್ದು ಅಕ್ಟೋಬರ್ ರಿಂದ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೂ ಕೂಡ ಗುರು ರೆಟ್ರೋಗ್ರೇಡ್ ಆಗ್ತದೆ ವಕ್ರಸ್ಥಾನ ವಕ್ರಿ ಆಗ್ತಕ್ಕಂಥದ್ದಿರುತ್ತೆ ಇಲ್ಲಿಂದ ಅಕ್ಟೋಬರ್ ಇಂದ ಅಕ್ಟೋಬರ್ ಇಂದ ಮಾರ್ಚ್ ಇಪ್ಪತ್ತೈದರು ವರೆಗೂ ಕೂಡ ಸುದೀರ್ಘವಾಗಿ ಆ ಐದಾರು ತಿಂಗಳು ಗುರು ರೆಟ್ರೋಗ್ರೇಡ್ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ನಿಧಾನ ಮಂದಗತಿಯಲ್ಲಿ ಇರ್ತಕ್ಕಂಥದ್ದು ಗುರುವಿನ ಬಲ ಇಲ್ದಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ವಿಶೇಷವಾಗಿ ನೋಡಿ ನಾವು ವರ್ಷ ಕುಂಡಲಿ ನಾವು ನೋಡಿದಾಗ ಶುಕ್ರನ ಸ್ಥಾನ ಬಹಳ ಮುಖ್ಯ ಆಗ್ತದೆ ಇಲ್ಲಿ ಋಷಭ ರಾಶಿಯವರಿಗೆ ಶುಕ್ರ ಸ್ಥಾನ ಬಹಳ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ನಾವು ನೋಡ್ತೀವಿ ಶುಕ್ರ ಈ ವರ್ಷದಲ್ಲಿ ಉಚ್ಚ ಸ್ಥಾನ ಅಂದ್ರೆ ರಾಶಿ ಅಧಿಪತಿ ಯುಗದ ಮೊದಲ ದಿನದಲ್ಲೇ ಅಂದ್ರೆ ನಿಮಗೆ ಹನ್ನೊಂದರ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿದ್ದೇವೆ ಇದ್ದಾನೆ ನಿಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಈಡೇರ್ತಕ್ಕಂಥದ್ದಿರುತ್ತೆ ಯಾರೊಟ್ಟಿಗಿದ್ದಾನೆ ಸೂರ್ಯನೊಟ್ಟಿಗೆ ಹಾಗೆ ರಾಹು ಒಟ್ಟಿಗಿರೋದ್ರಿಂದ ಅತಿಯಾದಂತ ಆಸೆ ಅತಿಯಾದಂತ ಆಸೆಯಿಂದ ಸಮಸ್ಯೆಗಳು ಕೂಡ ಹಾಗೆ ಬರುತ್ತೆ ಅಂತ ಹೇಳುತ್ತೆ ಒಂದು ವಿಚಾರ ಸರಳವಾಗಿ ಎಲ್ಲವನ್ನ ಬಿಡಿಸಿ ಬಿಡಿಸಿ ಹೇಳ್ತೇನೆ ಗುರು ಕೂಡ ಮೇಷ ರಾಶಿಗೆ ಪ್ರವೇಶ ಮೇಷದಿಂದ ಋಷಭ ರಾಶಿಗೆ ಪ್ರವೇಶ ಎಲ್ಲ ಎದುರಿಸ್ತೋ ಜನ್ಮ ಗುರು ನರೋದು ಕಂಬ ಎಕ್ಸೆಟ್ರಾ 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 ಹೇಳ್ಬೋದು ಆದರೆ ಗುರು ನಿಮಗೆ ವಿಶೇಷವಾದಂಥ ಪ್ರಾತಿನಿಧ್ಯವನ್ನು ಕೊಡ್ತಾನೆ ಪ್ರತಿಯೊಂದು ವಿಶ್ಲೇಷಣೆಯನ್ನ ಕೊಡ್ತೇನೆ ಕೊನೆಯವರೆಗೂ ವಿಡಿಯೋನ ನೋಡೋದು ಮಿಸ್ ಮಾಡ್ಕೋಬೇಡಿ ಯಾವ್ದ ಪರಿಹಾರಗಳನ್ನ ಮಾಡ್ಕೋಬೇಕು ಈ ಇಡೀ ವರ್ಷದಲ್ಲಿ ಯಾವ ಮಂತ್ರಗಳನ್ನ ಹೇಳ್ಕೊಳ್ತಿದ್ರೆ ನಿಮ್ಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅಂತಕ್ಕಂಥ ತಿಳಿಸ್ಕೊಡ್ತಿದ್ದೇನೆ ವಿಶೇಷವಾಗಿ ಅರಿತು ನಡೆದರೆ ಋಷಭರಾಶಿಯವರಿಗೆ ಖಂಡಿತವಾಗಿ ಅತ್ಯಂತ ಶುಭ ಫಲವನ್ನ ಕೊಡುತ್ತೆ ಅದೇ ಸ್ವಲ್ಪ ಮಟ್ಟಿಗೆ ನಿಮ್ಮ ಏನಾದ್ರೂ ಸಮಸ್ಯೆಯನ್ನ ಮಾಡ್ಕೊಂಡ್ರೆ ಪಶ್ಚಾತ್ತಾಪವನ್ನ ಖಂಡಿತ ಸಮಸ್ಯೆ ಪಶ್ಚಾತ್ತ ಪಡ್ಬೇಕಾಗ್ತದೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ಬರೀತರೆ ಅರಿತು ನಡೆದರೆ ಮಾತ್ರ ಜಯ ಇಲ್ಲವಾದಲ್ಲಿ ಅವಮಾನ ಅಂತ ನೋಡ್ತೀವಿ ನೋಡಿ ಋಷಭ ರಾಶಿಗೆ ನಾನು ಹೇಳಿದ ಹೇಳಿದಾಗೆ ಲಗ್ನಾಧಿಪತಿ ಹನ್ನೊಂದರ ಭಾವ ಹಾಗೆ ಒಂಬತ್ತರ ಹತ್ತರ ಭಾವದಲ್ಲಿ ಶನಿ ಆಗಿದ್ದಾನೆ ಸ್ವಸ್ಥಾನದಲ್ಲಿ ಯೋಗಕಾರಕ ಆಗಿರ್ತಕ್ಕಂಥ ಶನಿ ದಶಮಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕುಜನೊಟ್ಟಿಗೆ ವಾರದ ಅಂದ್ರೆ ವರ್ಷದ ಮೊದಲ ಆರಂಭದಲ್ಲಿ ಕುಜನೊಟ್ಟಿಗಿದ್ದಾನೆ ನಷ್ಟಾಧಿಪತಿಯ ಜೊತೆಗಿದ್ದಾನೆ ಸ್ವಲ್ಪ ಮಟ್ಟಿಗೆ ಮೊದಲ ವರ್ಷದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಋಷಭ ಋಷಭರಾಶಿಯವರಿಗೆ ಮೊದಲ ವರ್ಷ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಬರುತ್ತೆ ಕೆಲಸಗಳು ಕಾರ್ಯಗಳು ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರುತ್ತೆ ಹಾಗೆ ಕೇತು ಪಂಚಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ವಿಶೇಷ ನೋಡಿ ಗುರು ಎಂಟು ಮತ್ತೆ ಹನ್ನೊಂದರ ಅಧಿಪತಿ ಲಗ್ನ ಭಾವಕ್ಕೆ ಅಂದ್ರೆ ರಾಶಿಯ ಭಾವದಲ್ಲಿ ಬಂದಿದ್ದಾನೆ ಈ ರಾಶಿ ಭಾವದಲ್ಲಿ ಬಂದಿರತಕ್ಕಂಥ ಗುರು ರಾಹು ಕೂತಿರ್ತಕ್ಕಂಥ ಸ್ಥಾನವನ್ನು ನಾವು ಕನ್ಸಿಡರ್ ಮಾಡೋದಾದ್ರೆ ರಾಹುವಿನ ಫಲ ಕೂಡ ಗುರುವಿನ ಫಲವನ್ನ ರಾಹು ಕೂಡ ಕೊಡ್ತಾನೆ ಹನ್ನೊಂದರ ಫಲ ಅಂತ ನೋಡಿದ್ವಿ ರಾಹು ಹನ್ನೊಂದರ ಸ್ಥಾನವನ್ನ ಫಲವನ್ನ ಕೊಡುತ್ತೆ ಹಾಗೆ ಗುರುವಿನ ಸ್ಥಾನದ ಫಲವನ್ನು ಸಹಿತವಾಗಿ ಕೊಡುತ್ತೆ ಹಾಗಾಗಿ ಇಲ್ಲಿ ನೀವು ಬಹಳ ಎಚ್ಚರಿಕೆಯ ಕಾಲವನ್ನು ನೋಡ್ಬೇಕಾಗುತ್ತೆ ವಿಶೇಷವಾಗಿ ನಾನು ಮೊದಲು ಹೇಳ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಆರೋಗ್ಯದ ಸುದೀರ್ಘವಾಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆ ಇತ್ತು ಜನ್ಮದಲ್ಲಿ ಗುರು ಬಂದಿದ್ದಾನೆ ಖಂಡಿತವಾಗಿ ನಿಮ್ಮ ಆರೋಗ್ಯದ ಸಮಸ್ಯೆ ನೂರಕ್ಕೆ ನೂರು ಭಾಗವಾಸಿಯಾಗ್ತದೆ ನೂರಕ್ಕೆ ನೂರು ಭಾಗ ದೀರ್ಘಕಾಲದಿಂದ ನೀವು ಕೂತಿದ್ರೆ ಎರಡರ ಭಾವ ನೋಡಿ ಎರಡರ ಭಾವದ ಮುಖದ ಭಾವ ಚಾಯಲ್ಲಿ ಚರ್ಮ ಕಾಯಲ್ಲಿ ಮತ್ತೊಂದಿತ್ತ ಖಂಡಿತವಾಗಿ ಗುರುವಿನ ಒಂದು ಅಂಶ ನಿಮ್ಮ ಸ್ಥಾನಕ್ಕೆ ಬಂದಾಗ ಮೊದಲ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಇದು ತದನಂತರ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ ಎಂಟು ಹನ್ನೊಂದರ ಅಧಿಪತಿ ಖಂಡಿತವಾಗಿ ಮೊದಲು ಅಷ್ಟಮ ಸ್ಥಾನದ ಫಲಗಳನ್ನು ಕೊಟ್ಟಾಗ ಕಷ್ಟವನ್ನ ಕೊಡ್ತಾನೆ ಸ್ವಲ್ಪ ಕಷ್ಟವನ್ನ ಕೊಟ್ಟು ತದನಂತರ ಲಾಭಕ್ಕೆ ಪ್ರೇರಣೆಯನ್ನು ಕೊಡ್ತಾನೆ ಯಥಾಸ್ಥಿತವಾಗಿ ಶನಿ ಪರಮಾತ್ಮ ನಿಮಗೆ ಹತ್ತರ ಭಾವದಲ್ಲಿ ಹೆಸರು ಕೀರ್ತಿ ಸಂಪಾದನೆಯನ್ನು ಕೊಡ್ತಾನೆ ಧರ್ಮಾಧಿಕಾರಿ ಅಂತ ಕೂಡ ಕರೆದ್ವಿ ಧರ್ಮಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ನ್ಯಾಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ಶನಿ ಮಹಾದೇವ ಆಗಿರೋದ್ರಿಂದ ನೀವು ನ್ಯಾಯಯುತವಾಗಿ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಕರ್ಮಸ್ಥಾನ ಕಾರಣದಲ್ಲಿ ಶನಿ ಅತ್ಯಂತ ಶುಭ ಫಲಗಳನ್ನ ಕೊಡ್ತಕ್ಕಂಥದ್ದು ರಾಜಯೋಗವನ್ನ ಕೊಡ್ತಕ್ಕಂಥದ್ದಿರುತ್ತೆ ಯಾವುದೇ ಕಾರಣಕ್ಕೂ ನೀವು ಒಂದು ವಿಚಾರವನ್ನ ತಲೆಲಿಟ್ಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಯಾವುದೇ ಕಾರಣಕ್ಕೂ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಋಷಭ ರಾಶಿಯವ್ರಿಗೆ ಯಾರಿಗೆ ಸಂತಾನ ಫಲವನ್ನ ಅಪೇಕ್ಷೆ ಮಾಡ್ತಿದ್ದಾರೋ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನ ಅನ್ಭವಿಸ್ತಕ್ಕಂಥ ಸನ್ನಿವೇಶ ಬರಬಹುದು ಮೊದಲ ಒಂದು ವರ್ಷದ ಮಧ್ಯಭಾಗದವರೆಗೂ ತದನಂತರ ಖಂಡಿತ ಒಂದಷ್ಟು ಸಾಂಕೇತಿಕವಾಗಿ ಕೊಡ್ತಕ್ಕಂಥದ್ದಿರುತ್ತೆ ಸ್ವಲ್ಪ ನೋಡಿ ನಾವು ವಿಚಾರವನ್ನ ನಾವು ನೋಡಿದಾಗ ಗುರು ರೆಟ್ರೋಗ್ರೇಡ್ ಮಂದಗತಿಯಾದಂಥ ಅಪೇಕ್ಷೆಗಳು ಬಂದ್ಬಿಡ್ತಾ ಆ ಸಂತಾನ ವಿಚಾರದಲ್ಲಿ ಯಾಕೆಂದ್ರೆ ಕೇತು ಕೂಡ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿದೆ ಇನ್ಫೆಕ್ಷನ್ ಆಗೋ ಮಿಸ್ಕ್ಯಾರೇಜ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಇನ್ನೊಂದು ವಿಶೇಷವಾಗಿ ತಂದೆ ಮಕ್ಕಳ ನಡುವಿನ ಸಂಬಂಧ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿ ತಂದೆ ಮಕ್ಕಳ ನಡುವಿನ ಸಂಬಂಧಗಳಲ್ಲೂ ಬಿರುಕು ಬಿಡ್ತಕ್ಕಂಥ ಸನ್ನಿವೇಶಗಳು ಮನಸ್ತಾಪಗಳು ಆಗಿಂದಾಗ್ಗೆ ಬರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ವರ್ಷದ ಯುಗದ ಆದಿಯಲ್ಲಿ ಕೂಡ ನೋಡ್ತೀವಿ ಗುರುವಿನ ಒಂದು ಸಾನ್ನಿಧ್ಯ ಇರ್ತದೆ ನೀವು ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಪ್ರಮುಖ ಅಂಶ ಋಷಭ ರಾಶಿಯವನ್ನ ನಾವು ನೋಡೋದಾದ್ರೆ ಬಹಳ ಎಚ್ಚರಿಕೆ ಧರ್ಮಯುತವಾಗಿ ಸುಮ್ಮನೆ ಯಥಾ ಕೋಪವನ್ನ ಮಾಡ್ಕೊಳ್ತ ಕೋಪವನ್ನ ಬಿಟ್ಟು ನೀವು ಯಾಕೆಂದ್ರೆ ಫೈರಿ ನೇಚರ್ ಇರ್ತಕ್ಕಂಥದ್ದು ಗುರು ಶಾಂತ ಸ್ವಭಾವದಿಂದ ಯೋಚರಿ ಪೃಥ್ವಿ ತತ್ವಕ್ಕೆ ಬರ್ತಿದ್ದಾನೆ ಖಂಡಿತವಾಗಿ ನಿಮಗೆ ಪಾಠವನ್ನ ಕಲಿಸೇ ಹೋಗ್ತಾನೆ ಗುರು ಕೂಡ ಮುಂದೆ ಬರ್ತಕ್ಕಂಥ ಕಾಲಮಣು ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದಿರುತ್ತೆ ಹಾಗೆ ವಿದ್ಯಾರ್ಥಿಗಳ ಒಂದು ಅಂಶವನ್ನ ನಾವು ನೋಡಿದಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಋಷಭ ರಾಶಿ ವಿದ್ಯಾರ್ಥಿಗಳಿಗೆ ಹಿನ್ನಡೆಯನ್ನ ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಎಚ್ಚರಿಕೆ ಕಷ್ಟಪಟ್ಟು ಓದ್ತಕ್ಕಂಥ ಸನ್ನಿವೇಶಗಳು ಇರುತ್ತೆ ಆ ಜೊತೆಗೆ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥ ಸನ್ನಿವೇಶದಿಂದ ನೀವು ಸ್ವಲ್ಪ ಮಟ್ಟಿಗೆ ಎಜುಕೇಶನ್ ಒಂದು ವರ್ಗದಲ್ಲಿ ಸ್ವಲ್ಪ ಸೋಲನ್ನ ಅನುಭವಿಸ್ತಕ್ಕಂಥದ್ದು ಋಷಭ ರಾಶಿಯವ್ರಿಗೆ ಕಾಣ್ತದೆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಮದುವೆ ವಿಚಾರವನ್ನ ನೋಡಿದಾಗ ಖಂಡಿತ ಮದುವೆ ವಿಚಾರ ಯಥಾಸ್ಥಿತವಾಗಿ ನಾವು ನೋಡೋದಾದ್ರೆ ಮದುವೆ ಸ್ವಲ್ಪ ಮಟ್ಟಿಗೆ ಈ ವರ್ಷದಲ್ಲಿ ರಾಶಿಯ ನಾವು ಮದುವೆ ವಿಚಾರ ವ್ಯಾಪಾರದ ವಿಚಾರವನ್ನ ನೋಡಿದಾಗ ಸಣ್ಣ ಪುಟ್ಟ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರಬಹುದು ಆದ್ರೆ ಮದುವೆ ವಿಚಾರ ಎಕ್ಸ್ಪೆಷಲಿ ನಾವು ತಗೊಂಡಾಗ ಸ್ವಲ್ಪ ಮದುವೆ ವಿಚಾರನೇ ಹಿನ್ನಡೆ ಆದ್ರೆ ವ್ಯಾಪಾರದ ವಿಚಾರವಾಗಿ ಖಂಡಿತವಾಗಿ ಲಾಭದಾಯಕವಾಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಕೃಷಿ ಸಂಬಂಧಪಟ್ಟಂತ ನಾವು ಕೆಟಗರಿ ನೋಡೋದಾದ್ರೆ ಕೃಷಿಯಲ್ಲೂ ಸಹಿತವಾಗಿ ಸ್ಥಿರ ಸ್ಥಿರ ಇಲ್ಲದಲ್ಲೇ ಇರ್ತಕ್ಕಂಥದ್ದು ಕೂಡ ನೋಡ್ತೀವಿ ಒಂದು ರೀತಿಯಾಗಿ ಬುಧ ಕೂಡ ಸೂರ್ಯನೊಟ್ಟಿಗಿದ್ದಾನೆ ಚತುರ್ಥಾಧಿಪತಿ ಅಂತ ನಾವು ನೋಡ್ತೀವಿ ಸ್ವಲ್ಪ ಮಂದಗತಿಯ ಚಾಲನೆಯನ್ನ ನಾವು ನೋಡ್ತಕ್ಕಂಥದ್ದು ಈ ವೃಷಭ ರಾಶಿಯವ್ರಿಗಿರುತ್ತೆ ಆದರೂ ಪರವಾಗಿಲ್ಲ ಕೃಷಿಯ ಒಂದು ವಿಚಾರದಲ್ಲಿ ನಾವು ನೋಡಿದಾಗ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ಬಿಸ್ನೆಸ್ ಅಲ್ಲಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ಒಂದು ಸಹಲ ಅಂದ್ರೆ ಸೌಲಭ್ಯಗಳು ದೊರಕತಕ್ಕಂಥ ಸನ್ನಿವೇಶ ಬರುತ್ತೆ ಆದ್ರೆ ಎಚ್ಚರಿಕೆಯನ್ನ ಮರೆಯದು ಎಚ್ಚರಿಕೆ ಮರೆತರೆ ಖಂಡಿತ ಶುಭ ಫಲವನ್ನ ನೀವು ನೋಡ್ಬೇಕಾಗುತ್ತೆ ಈ ವರ್ಷ ಮೊದಲ ಭಾಗದಲ್ಲೇ ಸ್ವಲ್ಪ ಮಟ್ಟಿಗೆ ನಷ್ಟ ಅಥವಾ ದುಃಖ ಹಾನಿಯನ್ನ ಅನ್ಭವಸ್ತಕ್ಕಂಥದ್ದಿರುತ್ತೆ ಮಧ್ಯ ಭಾಗದಿಂದ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಸಿಕ್ತಕ್ಕಂಥದ್ದಿರುತ್ತೆ ತದನಂತರ ಗುರು ವಕ್ರಗತಿಯಿಂದ ಇದ್ದಾಗ ಸ್ವಲ್ಪ ಮಟ್ಟಿಗೆ ಮಂದಗತಿಯ ಕೆಲಸಗಳಾಗ್ತಕ್ಕಂಥದ್ದಿರುತ್ತೆ ಆದ್ರೆ ಶನಿಯ ಬಲ ಇದೆ ನೀವು ಆದಷ್ಟು ಋಷಭರ ರಾಶಿಯವರು ಶಿವನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಳದಿ ವಸ್ತ್ರಗಳನ್ನ ದಾನ ಮಾಡಿ ಸಾಧ್ಯವಾದಷ್ಟು ವೃದ್ಧರ ಸೇವೆಯನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಯಾವುದೇ ಕಾರಣಕ್ಕೂ ನಿಮಗಿನ್ನ ಹಿರಿಯರನ್ನ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ತಪ್ಪಿಸ್ಬೇಕಾಗುತ್ತೆ ಗುರು ಹಿರಿಯರನ್ನ ಗೌರವದಿಂದ ಕಾಣ್ರೆ ಮಾತ್ರ ಇಲ್ಲಿ ಗುರು ನಿಮಗೆ ಸಂತೋಷವನ್ನ ಕೊಡ್ತಾನೆ ಕರುಣೆ ಕೂಡ ಕೊಡ್ತಾನೆ ಅಂತಕ್ಕಂಥದ್ದು ನಾವು ನೋಡ್ತೀವಿ ನಿಮಗೆ ಹನ್ನೊಂದರ ಭಾವದಲ್ಲಿ ರಾಹು ಏನ್ ಮಾಡ್ತೇವೆ ಅಂದ್ರೆ ವಿಪರೀತ ಆಸೆಯಿಂದ ಸ್ವಲ್ಪ ದುಃಖವನ್ನು ಉಂಟು ಮಾಡ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಥಾರಿಟಿ ಅಂದ್ರೆ ನೋಡಿ ಈ ಕೆಲಸದಲ್ಲಿ ಸ್ವಲ್ಪ ಸ್ವಲ್ಪ ಅಥಾರಿಟೀಸ್ ಅಥಾರಿಟಿಂದು ಸಣ್ಣ ಪುಟ್ಟ ಹಿಂಸೆಗಳು ಕೂಡ ಸ್ಟಾರ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಮೊದಲು ಮೊದಲು ಸ್ವಲ್ಪ ಮಟ್ಟಿಗೆ ಯಾಕಪ್ಪ ಈಗೆಲ್ಲ ಹಾಕ್ತದೆ ಅಂತಕ್ಕಂಥದ್ದು ಕೂಡ ನಾವು ಕೆಲಸದ ವರ್ಗದಲ್ಲಿ ನಾವು ನೋಡ್ಬೋದು ಆದ್ರೂ ಸಹಿತ ಗುರುವಿನ ಒಂದು ಅಂಶ ನಿಮ್ಮಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಯಾರು ಮುಟ್ಟಕ್ಕೂ ನಿಮ್ಮನ್ನ ಸ್ವಲ್ಪ ಅಧೈರ್ಯ ಪಡತಕ್ಕಂಥ ಸಾಧ್ಯತೆ ಇರುತ್ತೆ ಆದರೂ ಕೂಡ ಅದಂಗೆದಾಗೆ ರಾಯರ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಸಾಧ್ಯವಾದಷ್ಟು ನೀವು ಅರಿಷಿಣದ ಕೊಂಬನ್ನು ತೆಗೆದು ಹಣಲಿಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಬಾಣಿ ಮಸಾಜ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗ್ತದೆ ಇಷ್ಟು ಈ ವರ್ಷದ ಋಷಭ ರಾಶಿಯ ಫಲಾಫಲ ಸಾಧ್ಯವಾದಷ್ಟು ಶಿವನನ್ನ ಆರಾಧನೆ ಯಾರ್ಯಾರು ಮಾಡ್ತಾರೋ ಸಕಲ ಕಷ್ಟಗಳಿಂದ ದೂರವನ್ನ ಹಾಕ್ತಿರಿ ಧರ್ಮಯುತವಾಗಿದ್ದಾಗ ಮಾತ್ರ ವರ್ಷದ ಯುಗಾದಿ ನಿಮಗೆ ಅತ್ಯಂತ ಶುಭವನ್ನ ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜರ ಸುಖಿನೋ ಭವಂತು